ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಎಲ್ಲರಿಗೂ ಮುಂಜಾನೆ ವಂದನೆಗಳು. ವಾಲ್ಯೂಮ್ 6 ನೂತನ ಸೃಷ್ಟಿ, ಅಧ್ಯಾಯ 5, ಪುಟ 110. ನೂತನ ಸೃಷ್ಟಿ. ಯಾಕೆಂದರೆ ಈ ಪದ್ಧತಿಯು ತ್ವರಿತವಾಗಿ ಐಹಿಕ ಮತ್ತು ಆತ್ಮಿಕ ಸಂಗತಿಗಳ ಪ್ರಭಾವಿ ಮಟ್ಟಕ್ಕೆ ಏರಿತ್ತು. ಸುಧಾರಣಾ ರಿಫಾರ್ಮೇಷನ್ ಸಮಯದಿಂದ ವಿರೋಧಿಯು ಪ್ರತಿ ಹೊಸ ಸತ್ಯದ ನಿರ್ಗಮನದಲ್ಲೂ ಪ್ರತಿ ಹೊಸ ಸತ್ಯವನ್ನು ಸ್ಥಾಪಿಸುವ ಮತ್ತು ತನ್ನ ಕುಯುಕ್ತಿಯಿಂದ ಮತ್ತೊಂದು ಕ್ರಿಸ್ತ ವಿರೋಧಿಯನ್ನು ಸಂಘಟಿಸುತ್ತಾ ಇರುವುದನ್ನು ನೋಡುತ್ತೇವೆ. ಆದ್ದರಿಂದ ಇದು ಮೊದಲಿದ್ದ ಜಾರ ಸ್ತ್ರೀಯರಿಗೂ, ತಾಯಿ ಮದರ್ ಆಫ್ ಹಾರ್ಲೋಟ್ಸ್, ಅಲ್ಲದೆ ಅವಳಿಗೆ ಅನೇಕ ಹೆಣ್ಣು ಮಕ್ಕಳು ಡಾಟರ್ಸ್ ಇರುವುದನ್ನು ಕಾಣುತ್ತೇವೆ. ಪ್ರಕಟಣೆ 17:5. ಈಶ್ವಾಗಿ ನಾವು ಸತ್ಯಸಭೆಯ ಚರಿತ್ರೆಯಲ್ಲಿ ಬೇರೆಲ್ಲೂ ಹುಡುಕದೆ ಹೊಸ ಒಡಂಬಡಿಕೆಯಲ್ಲಿ ಹುಡುಕುತ್ತೇವೆ. ಯಾಕೆಂದರೆ ಅದನ್ನು ಮಹಾಪವಿತ್ರತೆಯಿಂದಲೂ ದೋಷವಿಲ್ಲದಂತೆಯೂ ನಮಗೆ ಸಾಕ್ಷ್ಯಾಧಾರವಾಗಿ ಸಂರಕ್ಷಿಸಲ್ಪಟ್ಟಿದೆ. ಹಲವು ಕಡೆ ನಡುವೆ ಸೇರಿಸಿದ ವಾಕ್ಯಗಳನ್ನು ಬಿಟ್ಟರೆ, ಉದಾಹರಣೆಗೆ ಯೋಹಾನ 21:25, 1 ಯೋಹಾನ 5:7 ಇತ್ಯಾದಿ, ವೇದ ಗ್ರಂಥವು ನಿರ್ದೋಷವಾಗಿ ಸಂರಕ್ಷಿಸಲ್ಪಟ್ಟಿತು ಎಂದು ರುಜುವಾತು ಪಡಿಸಲು ನಾವು ಹೇಗೂ ಕೆಲವು ಸತ್ಯ ಸಂಗತಿಗಳ ಕಡೆ ಗಮನಿಸುವಂತೆ ಕೇಳುತ್ತೇವೆ. ಇದೇ ಸಮಯದಲ್ಲಿ ಅನೇಕ ಸಂಸ್ಥೆಗಳು ಕರ್ತನು ಮತ್ತು ಅಪೋಸ್ತಲರಿಂದ ಆಯೋಜಿತವಾಯಿತೆಂದು ಸಾಧಿಸುತ್ತಾರೆ. ಆದರೆ ಅವರು ಆಯೋಜಿಸಿದ್ದಕ್ಕಿಂತ ಸಂಪೂರ್ಣವಾಗಿ ಅವು ಭಿನ್ನವಾಗಿವೆ ಎಂದು ಹೊಸ ಒಡಂಬಡಿಕೆಯು ಪ್ರಮಾಣೀಕರಿಸುತ್ತದೆ. 1. ಆದಿಸಭೆಗಳು ಇಂದಿನ ಪೋಪ್ ಮತ್ತಿತರ ಅಧೀನ ಸಭೆಗಳಂತೆ ಸಂಘಟನೆಗೊಂಡಿದ್ದರೆ ದಾಖಲೆಗಳು ಈಗಿರುವುದಕ್ಕಿಂತ ಭಿನ್ನವಾಗಿರುತ್ತಿದ್ದವು. ನಮ್ಮ ಕರ್ತನು ಅಪೋಸ್ತಲರನ್ನು ವಿಜೃಂಭಣೆಯ ಸಮಾರಂಭದೊಡನೆ ಪ್ರತಿಷ್ಠಾಪಿಸಿದ ಬಗ್ಗೆ ತಾನೇ ಒಂದೆಡೆ ಪೋಪನಂತೆ ಕುಳಿತಿದ್ದು, ಕೇಸರಿ ಬಣ್ಣದ ನಿಲುವಂಗಿ ಧರಿಸಿದ ಅಪೋಸ್ತಲರುಗಳನ್ನು ಕಾರ್ಡಿನಲ್ಗಳನ್ನಾಗಿ ಅಂಗೀಕರಿಸಿದ ಬಗ್ಗೆ, ಶುಕ್ರವಾರವನ್ನು ಗೌರವಿಸುವ ಬಗ್ಗೆ, ಆ ದಿನ ಮಾಂಸಾಹಾರವನ್ನು ನಿಷೇಧಿಸುವ ಬಗ್ಗೆ, ಅಪೋಸ್ತಲರ ಮತ್ತು ಸಮೂಹದವರ ಮೇಲೆ ಚಮಕಿಸುವ ಪವಿತ್ರ ನೀರಿನ ಬಗ್ಗೆ, ಶಿಲುಬೆಯ ಚಿಹ್ನೆಗಳ ಬಗ್ಗೆ ಕೆಲವೊಂದು ವಿವರಗಳು ನಮಗೆ ದೊರೆಯುತ್ತಿದ್ದವು. ಕರ್ತನ ತಾಯಿಯಾದ ಮರಿಯಳನ್ನು ಮರೆಯುತ್ತಿದ್ದಿಲ್ಲ. ಆಕೆಯು ಅದ್ಭುತವಾದ ಗರ್ಭಧಾರಣೆಯ ಬಗ್ಗೆ ವಿವರಗಳಿದ್ದು, ಆಕೆಯು ದೇವರ ತಾಯಿ ಎಂದೇ ಸಂಬೋಧಿಸಲಾಗುತ್ತಿದ್ದು, ಕ್ರಿಸ್ತನು ತಾನೇ ಆಕೆಗೆ ಕೆಲವು ವಿಶೇಷ ಗೌರವಾರ್ಪಣೆ ಮಾಡುವುದನ್ನು ಮತ್ತು ಅಪೊಸ್ತಲರಿಗೆ ಆಕೆಯ ಮೂಲಕವಾಗಿ ತನ್ನನ್ನು ಸಂಪರ್ಕಿಸುವಂತೆ ಉಲ್ಲೇಖಗಳಿರುತ್ತಿದ್ದವು. ಪವಿತ್ರ ಮೊಂಬತ್ತಿಗಳ ಬಗ್ಗೆ, ಅವುಗಳನ್ನು ಯಾವಾಗ ಮತ್ತು ಯಾವ ರೀತಿಯಲ್ಲಿ ಉಪಯೋಗಿಸಬೇಕು ಎಂಬುದರ ಬಗ್ಗೆ ಕೆಲವೊಂದು ಪ್ರತಿಬಂಧಕಾಜ್ಞೆಗಳು, ಸಂತರ ಆವಾಹನೆಯ ಬಗ್ಗೆ, ಮಾಸ್ ಬಗ್ಗೆ ಕೆಲವು ಸೂಚನೆ ಇರುತ್ತಿದ್ದವು. ಯಾವ ರೀತಿಯಲ್ಲಿ ಪೇತ್ರನು ಆತನ ಶಿಷ್ಯರನ್ನು ಸಂಧಿಸಿದನು ಮತ್ತು ಹೇಗೆ ಪೋಪನಾಗಿ ನೇಮಕಗೊಂಡನು, ಅವರುಗಳು ಹೇಗೆ ಆತನ ಮುಂದೆ ಸಾಷ್ಟಾಂಗ ಎರಗಿದರು ಎಂಬುದರ ಬಗ್ಗೆ, ಆತನು ಹೇಗೆ ಅವರಿಗೆ ಮಾಸ್ ನೆರವೇರಿಸಿ ಕ್ರಿಸ್ತನನ್ನು ರೊಟ್ಟಿಯಲ್ಲಿ ಪುನಃ ಸೃಷ್ಟಿಸುವ ಮತ್ತು ಆತನನ್ನು ವೈಯಕ್ತಿಕವಾಗಿ ಪಾಪಕ್ಕಾಗಿ ಹೊಸ ಸಮರ್ಪಣೆ ಮಾಡುವ ಶಕ್ತಿ ತನ್ನಲ್ಲಿದೆ ಎಂದು ಹೇಳಿದ ಬಗ್ಗೆ ವಿವರಗಳಿಸಿದ್ದವು. ಸ್ಟೇಫನನ್ನು ಸಮಾಧಿ ಮಾಡಿದ ಬಗ್ಗೆ, ಯಾವ ರೀತಿಯಲ್ಲಿ ಪೇತ್ರ ಮತ್ತಿತರು ಆತನ ಪ್ರತಿಷ್ಠಿತ ಭೂಮಿಯಲ್ಲಿ ಮಲಗುವಂತೆ ಆತನಿಗಾಗಿ ಒಂದು ಸಮಾಧಿಯನ್ನು ಪ್ರತಿಷ್ಠೆಗೊಳಿಸಿದರು ಮತ್ತು ಆತನ ಕೈಯಲ್ಲಿ ಒಂದು ಪವಿತ್ರ ಮೊಂಬತ್ತಿಯನ್ನಿಟ್ಟು ಪ್ರಾರ್ಥಿಸಿದರು ಎಂಬ ಬಗ್ಗೆ ವಿವರಗಳು ದೊರೆಯುತ್ತಿದ್ದವು. ಪುರೋಹಿತ ವರ್ಗದ ವಿವಿಧ ಕ್ರಮಾನುಗತಿಯ ಬಗ್ಗೆ ಮತ್ತು ಯಾವ ರೀತಿಯಲ್ಲಿ ಸಾಮಾನ್ಯರು ಅವರೊಂದಿಗೆ ಸಹೋದರರಲ್ಲ ಆದರೆ ಅವರ ಅಧೀನ ದಾಸರು ಎಂಬುದರ ಬಗ್ಗೆ ಕಾನೂನು ಮತ್ತು ನಿಯಮಗಳು ನಮಗೆ ದೊರಕುತ್ತಿದ್ದವು. ಯಾಜಕ ವರ್ಗದಲ್ಲಿ ಮೇಲ್ಪಟ್ಟ ಮತ್ತು ಕೆಳಮಟ್ಟದ ಪದಾಧಿಕಾರಿಗಳಿದ್ದು, ಅವರಿಗೆ ರೆವರೆಂಡ್, ರೈಡ್ ರೆವರೆಂಡ್, ಮೋಸ್ಟ್ ರೆವರೆಂಡ್, ಬಿಷಪ್, ಆರ್ಚ್ ಬಿಷಪ್, ಕಾರ್ಡಿನಲ್ ಮತ್ತು ಪೋಪ್ ಎಂಬ ವಿವಿಧ ಸ್ಥಾನಗಳಿದ್ದು, ಯಾವ ರೀತಿಯಲ್ಲಿ ಒಬ್ಬರು ಮತ್ತೊಬ್ಬರಿಗೆ ಗೌರವ ಸೂಚಿಸಬೇಕು, ಯಾವುದು ಅತ್ಯುನ್ನತ ಸ್ಥಾನ ಎಂಬುದು ತಿಳಿದು ಬರುತ್ತಿತ್ತು. ಅಪೋಸ್ತಲರುಗಳು ಇಂಗಿತಪಡಿಸಿರುವಂತೆ ಈ ಸಂಗತಿಗಳಿಗೆ ದೇವರ ವಾಕ್ಯದಲ್ಲಿ ಯಾವುದೇ ಅರ್ಥವಿಲ್ಲ ಎಂಬ ಸತ್ಯವು ಮೇಲ್ನೋಟಕ್ಕೆ ತೋರುವ ಪುರಾವೆಯಾಗಿದ್ದು, ಈ ಪದ್ಧತಿಯು ಸಂಪೂರ್ಣವಾಗಿ ಇಲ್ಲದೆ ಭಾಗಶಃ ಸಭೆಯ ಈ ರೀತಿಯಲ್ಲಿ ವಿಭಜನೆಯನ್ನು ಅಂತಹ ಅಧಿಕಾರಿಗಳನ್ನು ಅಥವಾ ಹುದ್ದೆ ಮುಂತಾದವುಗಳನ್ನು ಅಪೋಸ್ತಲರುಗಳಿಂದ ಅವರ ಮಾರ್ಗದರ್ಶನಗಳಲ್ಲಿ ಆಗಲಿ ಅಥವಾ ಅವರನ್ನು ನೇಮಿಸಿ ಅವರ ಕಾರ್ಯಗಳನ್ನು ಮಾನ್ಯ ಮಾಡಿದ ಕರ್ತನಿಂದಾಗಲಿ ವ್ಯವಸ್ಥಿತಗೊಂಡವುಗಳಲ್ಲ. ಯೋಹಾನ 15:16, ಅಪೋಸ್ತಲ ಕೃತ್ಯಗಳು 1:2, ಪ್ರಕಟಣೆ 21:14-2. ಅಧಿಕವಾಗಿ ಇದು ಈ ಬುದ್ಧಿವಂತ ಸಂಘಟಿತರು ಸತ್ಯವೇದವನ್ನು ಬೆರಕೆ ಮಾಡಲಿಲ್ಲವೆಂದು ರುಜುವಾತು ಪಡಿಸುತ್ತದೆ. ಅವರು ಈ ರೀತಿಯಲ್ಲಿ ಕೃತಿಮ ಸೃಷ್ಟಿ ಮಾಡಿದ್ದಲ್ಲಿ ನಾವು ಸಲಹೆ ಮಾಡಿದಂತೆ ಅವರು ಉಲ್ಲೇಖಗಳೊಡನೆ ಇದನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ವಿತರಣೆ ಮಾಡುತ್ತಿದ್ದರು. ಸಂಪುಟ 3:42-155. ಈ ಅಧಿಕಾರ ಮತ್ತು ನಿರ್ದೇಶನಗಳಿರುವ ಈ ಕಾಲದಲ್ಲಿ ತಾಯಿ ಮತ್ತು ಅನೇಕ ಹೆಣ್ಣು ಮಕ್ಕಳ ಪದ್ಧತಿಯು ಕರ್ತನಿಂದಾಗಿ ಅಪೋಸ್ತಲರಿಂದಾಗಲಿ ನೇಮಕವಾದದ್ದಲ್ಲ, ಆದರೆ ಅದರ ಸರಳ ಬೋಧನೆಗಳು ರೂಪುಗೊಳಿಸುವುದರ ಫಲ. ಆದ್ದರಿಂದ ಇದು ಕೇವಲ ಮಾನವ ನಿರ್ಮಿತವಾದವು, ದೈವಿಕ ಕಾರ್ಯಗಳಲ್ಲಿ ಕರ್ತನಿಗಿಂತ ಹೆಚ್ಚು ಬುದ್ಧಿವಂತರಾಗುವ ಪ್ರಯತ್ನದಲ್ಲಿ ಕಂಡುಬರುತ್ತದೆ. ನಾವು ದೇವರ ವಾಕ್ಯದಲ್ಲಿ ಹೆಚ್ಚು ಭರವಸೆ ಇಡೋಣ. ಈ ವಿಷಯವಾಗಲಿ
ಬೇರೆ ಯಾವುದೇ ಸಂಗತಿಗಳ ಬಗ್ಗೆ ಆಗಲಿ ಅದು ನಮ್ಮ ಮುಂದೆ ಇಡುವ ಒಂದು ಸಣ್ಣ ವಿವರಣೆ ಬಗ್ಗೆಯೂ ನಾವು ನಿಷ್ಠಾ ಅಂತ ಲಕ್ಷ್ಯ ಕೊಡಬೇಕು. ದೇವರ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್.